ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಅಂದ್ರೆ ಹೆಚ್ಚಾಗಿ ಇಷ್ಟಪಡದೆ ಇರೋರು ರೀ ಆದ್ರೆ ನೀವು ಈ ರೀತಿ ಏನಾದರೂ ಪಲ್ಯ ಮಾಡಿಬಿಟ್ರೆ ಹಾಗಲಕಾಯಿ ಕಂಡ್ರೆ ಮೂಗು ಮುರಿಯೋರು ಕೂಡ ಇಷ್ಟಪಟ್ಟು ತಿಂತಾರು ಅಷ್ಟು ರುಚಿಯಾಗಿರ್ತೈತೆ ರೀ ಬರ್ರಿ ಹಾಗಾದ್ರೆ ಇವತ್ತಿನ ಸ್ಪೆಷಲ್ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಾಗಲಕಾಯಿ ಪಲ್ಯ ಮಾಡೋಕೆ ನೋಡಿರಿ ಎರಡು ಹಾಗಲಕಾಯಿನ ಈ ಥರ ರೌಂಡ್ ರೌಂಡ್ ಶೇಪ್ ಒಳಗೆ ಕಟ್ ಮಾಡಿ ಇಟ್ಕೊಳತ್ತಿ ಅರ್ಧ ಗಂಟೆ ನೀರೊಳಗೆ ಉಪ್ಪು ಹಾಕಿ ನೆನ್ಯಕ್ಕೆ ಇಟ್ಟಿತ್ರಿ ಹಾಗಲಕಾಯಿ ಒಳಗಿನ ಕಹಿ ಅಂಶ ಹೋಗ್ಲಿ ಅಂತ ಹೇಳಿ ನೀವು ಯಾವ ಶೇಪ್ ಒಳಗೆ ಬೇಕಾದರೂ ಹಾಗಲಕಾಯಿನ ಕಟ್ ಮಾಡ್ಕೊಬೋದ್ರಿ ಮತ್ತು ಶುಗರ್ ಪೇಷೆಂಟ್ಗಂತೂ ಅಗದಿ ಚಲೋ ಅಂತ ಹೇಳ್ಬೋದ್ರಿ ಇದು ನೋಡ್ರಿ ಈಗ ಹಗಲಕಾಯಿ ಪಲ್ಯ ಮಾಡೋಕ ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರ ಚಲೋ ರೀ ಈ ಪಲ್ಯಕ್ಕೆ ಎಣ್ಣೆ ಕಾದ ಮೇಲೆ ಒಂದು ಚಮಚಾದಷ್ಟು ಸಾಸಿವೆ ಸೇರಿಸ್ಕೊಳತ್ತೈತಿ ರೀ ಸಾಸಿವೆ ಚೆಂದಾಗೆ ಚಿಟಪಟ ಅನ್ಬೇಕು ಈಗ ನೋಡಿರಿ ಒಂದು ಚಮಚಾದಷ್ಟು ಉದ್ದಿನ ಬೇಳೆ ಉದ್ದಿನ ಉದ್ದಿನಬೇಳೆದ ಕಲರು ಲೈಟಾಗಿ ಚೇಂಜ್ ಆಗಬೇಕು ರೀ ಈಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲ್ಕಾಯಿನ ಎಣ್ಣೆಗೆ ಸೇರಿಸ್ಕೊಳತ್ತೈತ್ರಿ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಆಗಬೇಕು ರೀ ಹಾಗಲಕಾಯಿ ಹಾಗಲ್ಕಾಯಿದು ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಹುರ್ಕೋಬೇಕು ನೀವು ಸಪ್ರೇಟಾಗಿ ಹಾಗಲ್ಕಾಯಿನ ಹುರ್ಕೊಂಡು ಕೂಡ ಒಗ್ಗರಣೆಗೆ ಸೇರಿಸ್ಕೋಬೋದು ಈ ರೀತಿಯೂ ಮಾಡ್ಕೊಂಡ್ರೆ ಅಗದಿ ಕಡಿಮೆ ಟೈಮ್ದಾಗ ಆಗ್ತತ್ರಿ ಈ ಥರ ಮಾಡ್ಕೊಂಡ್ರೆ ಈಗ ನೋಡಿರಿ ಚೆಂದಾಗೆ ಎಣ್ಣೆ ಒಳಗೆ ಫುಲ್ ಫ್ರೈ ಆಗಬೇಕು ರೀ ಹಾಗಲ್ಕಾಯಿ ಇದರಿಂದ ಒಂದು ಚೂರು ಹಾಗಲಕಾಯ್ದು ಕಹಿ ಅಂಶ ಕಡಿಮೆ ರೀ ಪಲ್ಯ ಮಾಡ್ಕೊಳ್ಳ್ದ ಜಸ್ಟ್ ಈ ಥರ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ ಥರನೂ ತಿನ್ಬೋದು ರೀ ಮೇಲು ಉಪ್ಪು ಉದುರಿಸ್ಕೊಂಡು ಇದರಿಂದ ಶುಗರ್ ಇರೋರಿಗೆ ಶುಗರ್ ಲೆವೆಲ್ ಕಡಿಮೆ ಆಕತ್ತರಿ ಮತ್ತು ವೆಯ್ಟ್ ಲಾಸಿಗೂ ಹೆಲ್ಪ್ ಆಕತ್ತರಿ ಈ ಥರ ತಿಂದ್ರೆ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಹಾಗಲಕಾಯಿನ ಇಲ್ಲ ಅಂದ್ರೆ ಹಸಿ ಹಸಿ ಅನ್ನಿಸ್ತದ ಪಲ್ಯ ಮಾಡಿದ ಮೇಲೆ ಈಗ ಅದಾದ ಮೇಲೆ ನೋಡ್ರಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೈತಿ ಎರಡು ಹೆಸರು ಕರಿಬೇವನ್ನ ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಒಂದು ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕ್ರಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಲೈಟಾಗಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಈಗ ನೋಡ್ರಿ ಹುಣಸೆ ಹುಳಿ ಸೇರಿಸ್ಕೊಳತ್ತೈತಿ ಒಂದು ಅಷ್ಟು ಹಾಗಲಕಾಯಿ ಕಹಿ ರೀ ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಬೇಕಾಗತಿ ಹಂಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೈತಿ ರೀ ಈ ಹಾಗಲಕಾಯಿ ಪಲ್ಯಕ್ಕೆ ಹುಣಸೆ ಹುಳಿ ಮತ್ತು ಬೆಲ್ಲನ ಮೇನ್ ಇಂಪಾರ್ಟೆಂಟ್ ಅಂತ ರೀ ಯಾಕಂದ್ರೆ ಕಹಿ ರೀ ಹಾಗಲಕಾಯಿ ಇವೆರಡೂ ಹಾಕ್ಲಿಲ್ಲ ಅಂದ್ರೆ ರುಚಿನೂ ಕರೆಕ್ಟಾಗಿ ಬರೋಂಗಿಲ್ಲ ಸೊ ನೋಡ್ರಿ ಈಗ ಹುಣಸೆ ಹುಳಿ ಮತ್ತು ಬೆಲ್ಲದ ಜೋಡಿ ಒಂದು ಐದು ನಿಮಿಷ ಚೆಂದ ಕುದಿಸ್ಕೊಬೇಕು ಕುದಿಸ್ಕೋಬೇಕು ಈಗ ನೆಕ್ಸ್ಟು ಒಂದು ಚಮಚದಷ್ಟು ಅಚ್ಕಾರ ಪುಡಿ ಸೇರಿಸ್ಕೊಳತ್ತೈತಿ ರೀ ಹಂಗೆ ಒಂದು ಚಮಚ ಗರಂ ಮಸಾಲ ಪುಡಿ ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಒಂದು ಆದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತೈತಿ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ರೀ ಸ್ವಲ್ಪ ಆಗಿರಲಿ ಅಷ್ಟೊಂದು ಗ್ರೇವಿ ಏನು ಬೇಡ ಅಂದ್ರೆ ಇಷ್ಟು ಸಾಕು ರೀ ಹುಣಸೆ ಹುಳಿಯೊಳಗಾನ ಕುದೀತತಿ ಚೆಂದಾಗ ಈಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಹಾಗಲಕಾಯಿನ ಚೆಂದಾಗೆ ರೀ ನೋಡಿರಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿರಿ ಹುಳಿ ಒಳಗೆ ಕರೆಕ್ಟಾಗಿ ಕುದ್ದತ್ತಿ ಹಾಗಲಕಾಯಿ ಆದಷ್ಟು ತಳ ದಪ್ಪ ಇರೋದನ್ನು ತೊಗೊಂಡ್ರೆ ರೀ ನೋಡ್ರಿ ಈಗ ಹಾಗಲಕಾಯಿ ಚೆಂದಾಗೆ ಕುದ್ದೊ ತೊಯಲು ಅಂತ ಚೆಕ್ ಮಾಡೋಕ ಈಗ ಚಮಚೆಯಿಂದ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು ಕಟ್ ಆಗ್ತತಿ ಇಷ್ಟಾದರೆ ಪರ್ಫೆಕ್ಟಾಗಿ ಹಾಗಲಕಾಯಿ ಕುದ್ದು ತಂದಂಗನ ಈಗ ಕೊನೆಯದಾಗಿ ಹಾಗಲಕಾಯಿ ಪಲ್ಯಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಶೇಂಗಾ ಪುಡಿ ಸೇರಿಸ್ಕೊಳತ್ತೈತಿ ಅರ್ಧ ಕಪ್ಪಷ್ಟು ಉಚ್ಚೆಳ್ಳು ಅಥವಾ ಗುರೆಳ್ಳು ಪುಡಿ ಸೇರಿಸ್ಕೊಳತ್ತೈತಿ ಇವೆರಡೂ ಇಂಗ್ರೀಡಿಯೆಂಟ್ಸು ಹಾಗಲಕಾಯಿಗೆ ಒಳ್ಳೆ ರುಚಿ ಕೊಡ್ತಾವೆ ಜೊತೆಗೆ ಹಾಗಲಕಾಯಿ ಪಲ್ಯಕ್ಕೆ ಒಳ್ಳೆ ಥಿಕ್ನೆಸ್ ಕೂಡ ರೀ ಶೇಂಗಾದ ಪುಡಿ ಮತ್ತು ಗುರುಳು ಪುಡಿ ಸೇರಿಸೋದ್ರಿಂದ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ರೀ ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಆಗ್ತೈತಿ ಈ ಥರ ಮಾಡಿದ್ರೆ ಜಸ್ಟ್ ಚಪಾತಿಗೆ ಮತ್ತು ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು ಸ್ವಲ್ಪ ನೀರು ನೀರು ಮಾಡಿದ್ರೆ ಅನ್ನೋ ಜೊತೆನೂ ಹಂಗೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆದಂಗೆ ಈ ರೀತಿ ಮಾಡಿ ನೋಡ್ರಿ ಹಾಗಲಕಾಯಿ ಕಂಡ್ರ ಓಡ್ ಹೋಗೋರು ಇರ್ತಾರೆ ಕೆಲವೊಬ್ರು ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೋ ಅಷ್ಟು ಆಗ್ತೈತಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ